नमस्कार स्नेहितरे, इवत्तु नावु पॉजिटिव एंड नॉर्मेटिव इकोनॉमिक्स बग्गे नोडोण, अंद्रे वास्तविक मत्तु मादरी अर्थशास्त्र बग्गे। इदर बग्गे इन डीटेल आगि होगोकिंत मुंचे ओंदु उदाहरणेयन्न तगोळ्ळोण। नावु दिननित्य पत्रिकेगळल्ली मैग्जीन्स्गळल्ली हलवारु आर्टिकल्स अन्नु ओद्ता इर्तीवि, सरकारद योजनेगळ बग्गे आगलि अथवा नीतिगळ बग्गे आगलि। ಈಗ ಸರ್ಕಾರ ಕೈಗೊಂಡಿರತಕ್ಕಂಥ ಯಾವುದೇ ಒಂದು ನೀತಿಯನ್ನು ಉದ್ದೇಶಿಸಿ ಕೆಲವು ಜನ ಅದರ ಪರವಾಗಿ ವಾದ ಮಾಡ್ತಾರೆ, ಇನ್ನು ಕೆಲವು ಜನ ಅದರ ವಿರುದ್ಧವಾಗಿಯೂ ವಾದ ಮಾಡ್ತಾ ಇರ್ತಾರೆ। ಈಗ ಈ ಒಂದು ಆರ್ಥಿಕ ನೀತಿ ಅಥವಾ ಯೋಜನೆಯನ್ನು ನಾವು ಯಾವ ರೀತಿಯಾಗಿ ವಾಸ್ತವಿಕ ಮತ್ತು ಮಾದರಿ ಎಂಬುದಾಗಿ ವಿಂಗಡಿಸ್ತೀವಿ ಅನ್ನೋದನ್ನು ಒಂದು ಉದಾಹರಣೆ ಮೂಲಕ ನೋಡೋಣ। ಈಗ ಮೋದಿ ಸರ್ಕಾರ ಡಿಮಾನಿಟೈಜೇಷನ್ ಅನ್ನು ಕೈಗೊಂಡಿತ್ತು। ಈ ಡಿಮಾನಿಟೈಜೇಷನ್ ಕೈಗೊಂಡಾಗ 1,000 ರೂಪಾಯಿ ಮತ್ತು 500 ರೂಪಾಯಿ ನೋಟುಗಳನ್ನು ಹಿಂತೆಗೆಯಲಾಯಿತು, ಆರ್ಥಿಕತೆಯಿಂದ ಚಲಾವಣೆಯಿಂದ ಹಿಂತೆಗೆಯಲಾಯಿತು। ಈ ಹಿಂತೆಗೆತದಿಂದ ಕೆಲವು ಜನರ ವಾದ ಏನಾಗಿತ್ತು ಅಂತ ಹೇಳಿದರೆ, ಈ ಡಿಮಾನಿಟೈಜೇಷನ್ದಿಂದ ಆರ್ಥಿಕವಾಗಿ ಹೊರೆಯಾಗುತ್ತದೆ, ಆರ್ಥಿಕ ಸಮಸ್ಯೆಗಳು ಉಂಟಾಗುತ್ತವೆ, ಇದು ದೇಶದ ಆರ್ಥಿಕತೆಗೆ ಒಳ್ಳೆಯದಲ್ಲ ಅನ್ನುವುದು ಕೆಲವು ಜನರ ಅಭಿಪ್ರಾಯ ಆಗಿತ್ತು। ಇನ್ನೂ ಕೆಲವು ಜನರ ಅಭಿಪ್ರಾಯ ಏನಾಗಿತ್ತು ಅಂತ ಹೇಳಿದರೆ, ಡಿಮಾನಿಟೈಜೇಷನ್ದಿಂದಾಗಿ ಆರ್ಥಿಕ ಸುಧಾರಣೆಗಳು ಆಗುತ್ತೆ ಅಂಥೇಳಿ ಕೆಲವರು ಅಭಿಪ್ರಾಯಪಟ್ಟಿದ್ರು। ಈಗ ಈ ಎರಡೂ ಅನಿಸಿಕೆಗಳಲ್ಲೂ ನಾವು ಏನು ನೋಡ್ಬೋದು, ಪಾಸಿಟಿವ್ ಮತ್ತು ನಾರ್ಮೇಟಿವ್ ಎಕನಾಮಿಕ್ಸನ್ನು ನೋಡ್ಬೋದು। ಇದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರೆ, ಮೊದಲು ಪಾಸಿಟಿವ್ ಎಕನಾಮಿಕ್ಸ್ ಅಂದರೆ ಏನು ಮತ್ತು ನಾರ್ಮೇಟಿವ್ ಎಕನಾಮಿಕ್ಸ್ ಅಂದರೆ ಏನು ಅಂತೇಳಿ ಅದರ ಅರ್ಥ ನೋಡ್ಕೊಂಡು ಬರೋಣ। ಅದಾದಮೇಲೆ ಇದರ ಬಗ್ಗೆ ನಿಮಗೆ ಸರಳವಾಗಿ ಗೊತ್ತಾಗತ್ತೆ। ವಾಸ್ತವಿಕ ಅರ್ಥಶಾಸ್ತ್ರವು ವಾಸ್ತವಿಕತೆಯನ್ನು ಅಥವಾ ಆರ್ಥಿಕತೆಯ ಕಾರ್ಯವಿಧಾನದ ಬಗ್ಗೆ ವೈಜ್ಞಾನಿಕವಾಗಿ ವಿವರಣೆಯನ್ನು ನೀಡುತ್ತದೆ। ಅಂದರೆ ಇದು ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಮೂಲ ಕಾರ್ಯಗಳನ್ನು ಅರ್ಥವ್ಯವಸ್ಥೆಯೊಂದು ಹೇಗೆ ನಿರ್ವಹಿಸುತ್ತದೆ ಎಂಬುದಕ್ಕೆ ಸಂಬಂಧಿಸಿದೆ। ಬೇರೆ ರೀತಿಯಲ್ಲಿ ಹೇಳೋದಾದರೆ, ಅರ್ಥವ್ಯವಸ್ಥೆಯು ಸರಕುಗಳ ಉತ್ಪಾದನೆ, ಅನುಭೋಗ ಮತ್ತು ವಿನಿಮಯಕ್ಕೆ ಸಂಬಂಧಿಸಿದಂತೆ ನಿರ್ಧಾರಗಳನ್ನು ಹೇಗೆ ಮಾಡ್ತದೆ ಅನ್ನೋದನ್ನು ವಾಸ್ತವಿಕ ಅರ್ಥಶಾಸ್ತ್ರ ತಿಳಿಸಿಕೊಡ್ತದೆ। ಒಂದು ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಏನಾಗಿತ್ತು, ಏನಾಗಿದೆ ಅನ್ನೋದರ ಬಗ್ಗೆ ವಾಸ್ತವಿಕ ಅರ್ಥಶಾಸ್ತ್ರ ತಿಳಿಸಿಕೊಡುತ್ತೆ। ಅಂದರೆ ಇಲ್ಲಿ ಮುಖ್ಯವಾಗಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ನಾವು ಕಾರಣ ಮತ್ತು ಪರಿಣಾಮಗಳನ್ನು ಅಧ್ಯಯನ ಮಾಡ್ತೀವಿ, ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ। ಅಂದರೆ ಉದಾಹರಣೆಗೆ ಒಂದು ತೆರಿಗೆ ನೀತಿ ಇದೆ ಅಂತ ಇಟ್ಕೊಳ್ಳಿ, ಸರ್ಕಾರದ ತೆರಿಗೆ ನೀತಿ, ಅಥವಾ ಇದೇ ಡಿಮಾನಿಟೈಜೇಷನ್ ಇಟ್ಕೊಳ್ಳಿ, ಈ ಡಿಮಾನಿಟೈಜೇಷನ್ಗೆ ಸಂಬಂಧಪಟ್ಟಂತೆ ಡಿಮಾನಿಟೈಜೇಷನ್ ತರಲು ಕಾರಣಗಳೇನು ಮತ್ತು ಅದರ ಪರಿಣಾಮಗಳೇನು ಇದನ್ನು ಅಧ್ಯಯನ ಮಾಡ್ತೀವಲ್ಲ, ಇದನ್ನು ನಾವು ವಾಸ್ತವಿಕ ಅರ್ಥಶಾಸ್ತ್ರ ಅಂತ ಕರಿತೀವಿ। ಸೊ ಪಾಸಿಟಿವ್ ಎಕನಾಮಿಕ್ಸ್ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಅಧ್ಯಯನ ಮಾಡ್ತದೆ। ವಾಸ್ತವಿಕ ಅರ್ಥಶಾಸ್ತ್ರ ಪ್ರತಿಯೊಂದು ಆರ್ಥಿಕ ವಿಷಯಗಳನ್ನು ವೈಯಕ್ತಿಕ ಚಲಕಗಳ ಕಾರಣ ಮತ್ತು ಪರಿಣಾಮಗಳ ಸಂಬಂಧವನ್ನು ವಿವರಿಸ್ತದೆ ಅಂತೇಳಿ ನಾವು ಇದರಿಂದ ಅರ್ಥೈಸ್ಕೋಬೋದು। ಇನ್ನೊಂದು ಉದಾಹರಣೆ ತಗೊಳ್ಳೋಣ। ಈಗ ಸರ್ಕಾರ ಸಾರ್ವಜನಿಕ ಶಿಕ್ಷಣದ ಮೇಲೆ, ಅಂದರೆ ಮೂಲ ಬೇಸಿಕ್ ಎಜುಕೇಷನ್ ಮೇಲೆ ಸಹಾಯಧನವನ್ನು ನೀಡ್ತದೆ, ಅದರಿಂದ ಹೆಚ್ಚಿನ ಜನರು, ಹೆಚ್ಚಿನ ಮಕ್ಕಳು ಶಾಲೆಗೆ ಹೋಗ್ತಾರೆ। ಇಲ್ಲಿ ಸರ್ಕಾರ ಸಹಾಯ ನೀಡೋದರಿಂದ ಹೆಚ್ಚಿನ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ। ಕಾರಣ ಏನು ಸರ್ಕಾರ ನೀಡೋದಕ್ಕೆ, ಸಾಕ್ಷರತೆಯ ಪ್ರಮಾಣ ಹೆಚ್ಚಾಗಲಿ ಅಂತೇಳಿ। ಇದರ ಪರಿಣಾಮ ಏನಾಗುತ್ತೆ, ಹೆಚ್ಚಿನ ಮಕ್ಕಳು ಶಿಕ್ಷಣವನ್ನು ಪಡೀತಾರೆ ಹಾಗೂ ದೇಶದ ಅಭಿವೃದ್ಧಿಗೆ ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತೀವಿ। ಹೀಗೆ ಕಾರಣ ಮತ್ತು ಪರಿಣಾಮಗಳ ಕುರಿತು ನಾವು ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ತೀವಿ। ಅದೇ ರೀತಿ ನಾವು ಡಿಮಾನಿಟೈಜೇಷನ್ನ ತಗೊಂಡಾಗ, ಮೊದಲಿಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಅಲ್ಲ, ಡಿಮಾನಿಟೈಜೇಷನ್ನ ತಗೊಂಡಾಗ ಏನು ಗೊತ್ತಾಗತ್ತೆ ಅಂತ ಹೇಳಿದರೆ, ಯಾವ ಕಾರಣಕ್ಕಾಗಿ ಡಿಮಾನಿಟೈಜೇಷನ್ನ ಮಾಡಲಾಯಿತು ಮತ್ತು ಅದರ ಪರಿಣಾಮಗಳೇನಾಯಿತು ನಾವು ನೋಡಿದ್ದೀವಿ। ಪರಿಣಾಮ
ಎರಡು ರೀತಿ ಪರಿಣಾಮವೂ ನೋಡ್ತೀವಿ. ಏನಂದರೆ ಒಂದು ಒಳ್ಳೆಯ ಪರಿಣಾಮಗಳನ್ನು ನೋಡ್ತೀವಿ, ಅದರಿಂದ ದುಷ್ಪರಿಣಾಮಗಳನ್ನು ನೋಡ್ತೀವಿ. ಸೊ ಕಾರಣ ಮತ್ತು ಪರಿಣಾಮಗಳನ್ನು ನಾವು ಇಲ್ಲಿ ಕ್ಲಿಯರಾಗಿ ಅಧ್ಯಯನ ಮಾಡ್ತೀವಿ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ. ಈಗ ಮುಂದಿನದಾಗಿ ಮಾದರಿ ಅರ್ಥಶಾಸ್ತ್ರ ಅಂತ ಕರಿತೀವಿ, ಅಂದರೆ ನಾರ್ಮೇಟಿವ್ ಎಕನಾಮಿಕ್ಸ್, ಅದನ್ನು ನೋಡೋಣ. ಮಾದರಿ ಅರ್ಥಶಾಸ್ತ್ರ ಇದು ಯಾವುದೇ ಒಂದು ವಿಷಯವನ್ನು ಪರಿಗಣಿಸಿದಾಗ ಏನಾಗಿರಬೇಕು ಎಂಬುದನ್ನು ಅಧ್ಯಯನ ಮಾಡುತ್ತೆ. ಅಂದರೆ ಮಾದರಿಯ ಅರ್ಥಶಾಸ್ತ್ರವು ಏನಾಗಿರಬೇಕು ಅನ್ನೋದನ್ನು ಅಧ್ಯಯನ ಮಾಡೋದಕ್ಕೆ ಬಳಸಲಾಗುತ್ತೆ. ಅಂದರೆ ಏನಾಗಬೇಕು ಅಂತ ಹೇಳಿದರೆ ವಾಟ್ ಆಟ್ ಟು ಬಿ. ಬೇಸಿಕಲಿ ನಾರ್ಮೇಟಿವ್ ಎಕನಾಮಿಕ್ಸ್ ಈಸ್ ಕನ್ಸರ್ನ್ಡ್ ವಿತ್ ಹೌ ದ ಬೇಸಿಕ್ ಎಕನಾಮಿಕ್ ಫಂಕ್ಷನ್ ಶುಡ್ ಬಿ ಪರ್ಫಾರ್ಮ್ಡ್. ಯಾವ ರೀತಿಯಾಗಿ ಮೂಲ ಆರ್ಥಿಕ ಕಾರ್ಯಗಳು ನಿರ್ವಹಿಸಲ್ಪಡಬೇಕು ಅನ್ನುವುದರ ಬಗ್ಗೆ ನಾರ್ಮೇಟಿವ್ ಎಕನಾಮಿಕ್ಸ್ ಹೇಳ್ಕೊಡ್ತದೆ. ಸೊ ನಾರ್ಮೇಟಿವ್ ಎಕನಾಮಿಕ್ಸ್ ಡಿಸ್ಕ್ರೈಬ್ಸ್ ವಾಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ಶುಡ್ ನಾಟ್ ಬಿ ಡನ್, ಏನನ್ನು ಮಾಡಬೇಕು ಅಥವಾ ಏನನ್ನು ಮಾಡಬಾರ್ದು ಅನ್ನೋದನ್ನು ನಾರ್ಮೇಟಿವ್ ಎಕನಾಮಿಕ್ಸ್ ಹೇಳ್ಕೊಡುತ್ತೆ. ಸೊ ಈಗ ಒಂದು ಸ್ಟೇಟ್ಮೆಂಟ್ ಅಂತ ತಗೊಳ್ಳೋಣ. ಒಂದು ಸ್ಟೇಟ್ಮೆಂಟನ್ನು ಅಂದರೆ ಸರ್ಕಾರದವರು ಕರಪ್ಷನನ್ನು ತಡೆಹಿಡಿಯಬೇಕು, ರೈಟ್? ಇದು ಸ್ಟೇಟ್ಮೆಂಟ್. ಅಂದರೆ ಎಲ್ಲೂ ಕರಪ್ಷನ್ ಇರಬಾರ್ದು ಅಂತಕ್ಕಂಥ ಒಂದು ಸ್ಟೇಟ್ಮೆಂಟ್ನ ಆಧಾರವಾಗಿಟ್ಕೊಂಡು ನಾವು ಇದನ್ನು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಕಾರಣ ಪರಿಣಾಮಗಳ ಬಗ್ಗೆ ಏನೂ ಅಧ್ಯಯನ ಮಾಡ್ತಾ ಇರಲಿಲ್ಲ, ಏನೂ ಮಾಡ್ತಾ ಇಲ್ಲ. ನಾವು ಏನು ನೋಡ್ತಾ ಇದ್ದೀವಿ, ಕರಪ್ಷನನ್ನು ತಡೆಹಿಡಿಬೇಕು, ರೈಟ್? ಸೊ ಡಿಮಾನಿಟೈಸೇಷನ್ ಮಾಡೋ ಹಿನ್ನೆಲೆ ಏನಿತ್ತು, ಕರಪ್ಷನನ್ನು, ಬ್ಲ್ಯಾಕ್ ಮನಿಯನ್ನು ಆರ್ಥಿಕತೆಯಿಂದ ಕಡಿಮೆ ಮಾಡಬೇಕಿತ್ತು. ಇದರಿಂದ ಕರಪ್ಷನ್ ಕೂಡ ನಿಯಂತ್ರಣಕ್ಕೆ ಬರುತ್ತೆ ಅನ್ನೋ ಒಂದು ಉದ್ದೇಶ ಇತ್ತು, ರೈಟ್? ಸೊ ಮಾದರಿ ಅರ್ಥಶಾಸ್ತ್ರದ ಉದ್ದೇಶವೇನು, ಏನಾಗಿರಬೇಕು ಅನ್ನೋದರ ಬಗ್ಗೆ ಅಧ್ಯಯನ ಮಾಡೋದು, ರೈಟ್? ಮಾನವನಿಗೆ ಒಳಿತಾಗುವುದು ಅಥವಾ ಕೆಡುಕಾಗುವುದು ಎಂಬುದನ್ನು ಮಾದರಿ ಅರ್ಥಶಾಸ್ತ್ರ ವಿವರಿಸುತ್ತೆ, ರೈಟ್? ಸರ್ಕಾರ ಎಲ್ರಿಗೂ ಒಂದಿಷ್ಟು ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಅಂಥೇಳಿ ಒಂದು ಉದಾಹರಣೆ ತೊಗೊಳ್ಳೋಣ. ಸರ್ಕಾರ ಎಲ್ರಿಗೂ ಪ್ರಾಥಮಿಕ ಆರೋಗ್ಯ ಸೇವೆಯನ್ನು ಒದಗಿಸಬೇಕು, ಈ ಒಂದು ಸ್ಟೇಟ್ಮೆಂಟ್ ಮಾದರಿ ಅರ್ಥಶಾಸ್ತ್ರ ಅನ್ಸ್ಕೊಳ್ಳುತ್ತೆ. ಸರ್ಕಾರ ಆರೋಗ್ಯ ಸೇವೆ ನೀಡಬೇಕೇ ಅಥವಾ ನೀಡಬಾರ್ದೆಂಬುದನ್ನು ದೃಢಪಡಿಸಲು ಯಾವ ಮಾರ್ಗವೂ ಇಲ್ಲ. ಅಂದರೆ ಈಗ ಏನಾಗಬೇಕಿತ್ತು ಅಥವಾ ಏನಾಗಬೇಕು ಅನ್ನುವುದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ವಿ ಅಂತೇಳಿದರೆ ಅದನ್ನು ನಾವು ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಈಗ ಮಾದರಿ ಅರ್ಥಶಾಸ್ತ್ರವು ಮೌಲ್ಯಾಧಾರಿತ ತೀರ್ಮಾನವನ್ನು ಧ್ವನಿಸುತ್ತೆ ಅಥವಾ ಪ್ರತಿನಿಧಿಸುತ್ತೆ. ಅಂದರೆ ಇದು ಮೌಲ್ಯಗಳ ಆಧಾರದ ಮೇಲೆ, ವ್ಯಾಲ್ಯೂ ಜಜ್ಮೆಂಟ್ಸ್ ಅಂತ ಹೇಳ್ತೀವಿ. ಅಂದರೆ ದ ನಾರ್ಮೇಟಿವ್ ಎಕನಾಮಿಕ್ ಸ್ಟೇಟ್ಮೆಂಟ್ಸ್ ಪ್ರೊನೌನ್ಸ್ ವ್ಯಾಲ್ಯೂ ಜಜ್ಮೆಂಟ್ಸ್ ಅಂತೇಳಿದರೆ ಏನಾಗಿರಬೇಕು, ಹೀಗಿದ್ದರೆ ಒಳ್ಳೆಯದು ಅಂತಕ್ಕಂಥ ಒಂದು ಮೌಲ್ಯಾಧಾರಿತ ಅಥವಾ ಮೌಲ್ಯಾಧಾರಿತ ತೀರ್ಮಾನವನ್ನು ಇದು ಪ್ರತಿನಿಧಿಸುತ್ತೆ ಅಥವಾ ತಿಳಿಸ್ಕೊಡತ್ತೆ ಅಂತ ಹೇಳ್ತೀವಿ. ಹೀಗೆ ವಾಸ್ತವಿಕ ಅರ್ಥಶಾಸ್ತ್ರವು ವಿವರಣಾತ್ಮಕವಾಗಿದೆ, ಯಾಕಂದರೆ ಅಲ್ಲಿ ಕಾರಣ ಮತ್ತು ಪರಿಣಾಮಗಳನ್ನು ನೋಡ್ತೀವಿ. ಅದೇ ಮಾದರಿ ಅರ್ಥಶಾಸ್ತ್ರವು ಏನಾಗಬೇಕು ಅಂದರೆ ನಿಯಮದ ಅರ್ಥಶಾಸ್ತ್ರವಾಗಿದೆ. ಮಾದರಿ ಅರ್ಥಶಾಸ್ತ್ರವು ನಿಯಮದ ಅರ್ಥಶಾಸ್ತ್ರವಾಗಿದೆ, ವಾಸ್ತವಿಕ ಅರ್ಥಶಾಸ್ತ್ರವು ವಿವರಣಾತ್ಮಕ ಅರ್ಥಶಾಸ್ತ್ರವಾಗಿದೆ. ಯಾಕಂದರೆ ವಾಸ್ತವಿಕ ಅರ್ಥಶಾಸ್ತ್ರದಲ್ಲಿ ನಾವು ಕಾರಣ ಪರಿಣಾಮಗಳನ್ನು ಹುಡುಕ್ತಾ ಹೋಗ್ತೀವಿ, ಇಲ್ಲಿ ಮಾದರಿ ಅರ್ಥಶಾಸ್ತ್ರದಲ್ಲಿ ನಾವು ಆ ನಿಯಮ ಅಥವಾ ಒಂದು ಮೌಲ್ಯಾಧಾರಿತ ತೀರ್ಮಾನ ಏನಾಗಿರುತ್ತೆ, ಏನಾಗಿರಬೇಕು ಅನ್ನೋದನ್ನು ನಾವು ಮಾದರಿ ಅರ್ಥಶಾಸ್ತ್ರದಲ್ಲಿ ನೋಡ್ತೀವಿ. ಹೀಗೆ ಅರ್ಥಶಾಸ್ತ್ರದ ಅಧ್ಯಯನವು ವೈಜ್ಞಾನಿಕ ತನಿಖೆಯನ್ನು ಮತ್ತು ನೀತಿ ವಿಶ್ಲೇಷಣೆಗಳನ್ನು ಒಳಗೊಂಡಿದೆ. ಸೊ ಇಲ್ಲಿ ವೈಜ್ಞಾನಿಕ ತನಿಖೆಯನ್ನು ಮಾಡ್ತೀವಿ ಮತ್ತು ನೀತಿ ವಿಶ್ಲೇಷಣೆಯನ್ನು ಮಾಡ್ತೀವಿ. ಕಾಸ್ ಆ್ಯಂಡ್ ಇಫೆಕ್ಟ್ನ ನೋಡಿದಾಗ ವೈಜ್ಞಾನಿಕ ತನಿಖೆ ಅಂತ ಕರಿತೀವಿ, ನೀತಿ ವಿಶ್ಲೇಷಣೆ ಅಂತ ಹೇಳಿದಾಗ ನಿಯಮ ಅಥವಾ ಮಾದರಿ ಅರ್ಥಶಾಸ್ತ್ರವನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ. ಸೊ ಅರ್ಥಶಾಸ್ತ್ರದ ಅರ್ಥಶಾಸ್ತ್ರಜ್ಞರು
ಮೊದಲು ಪ್ರಪಂಚವನ್ನು ವಿವರಿಸಲು ಮತ್ತು ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನವನ್ನು ಬಳಸುವನು ಮತ್ತು ನಂತರ ಜಗತ್ತಿನ ಸುಧಾರಣೆಗೆ ನೀತಿ ನಿಯಮಗಳನ್ನು ಅನ್ವೇಷಿಸಿ ಯೋಜಿಸುತ್ತಾನೆ. ಸೊ ಮೊದಲು ಕಾರಣ ಪರಿಣಾಮಗಳನ್ನು ನೋಡಿಕೊಂಡು ನಾವು ಏನಾಗಿರಬೇಕು ಅನ್ನೋ ತೀರ್ಮಾನಗಳನ್ನು ತಗೊತೀವಿ. ಹೀಗೆ ಇದು ವಾಸ್ತವಿಕ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಈಗ ವಾಸ್ತವಿಕ ಅರ್ಥಶಾಸ್ತ್ರ ಇದನ್ನು ಏನಂತ ಹೇಳ್ಬೋದು, ಸತ್ಯವನ್ನು ಆಧರಿಸಿ ಮತ್ತು ಅದನ್ನು ಅನುಮೋದಿಸಲು ಅಥವಾ ನಿರಾಕರಿಸಲಾಗುವುದಿಲ್ಲ. ಇದು ಕಾಸ್ ಆ್ಯಂಡ್ ಇಫೆಕ್ಟ್, ಸತ್ಯವನ್ನು ಆಧರಿಸಿ ಒಂದು ಅಧ್ಯಯನವನ್ನು ಮಾಡಲಾಗ್ತದೆ. ಅದೇ ರೀತಿ ಮಾದರಿ ಅರ್ಥಶಾಸ್ತ್ರ ಅಂತ ಹೇಳಿದಾಗ ಅಥವಾ ಇದನ್ನು ಪ್ರಮಾಣಕ ಅರ್ಥಶಾಸ್ತ್ರ ಅಂತ ಕೂಡ ಕರಿತೀವಿ. ಇದು ಮೌಲ್ಯದ ತೀರ್ಪುಗಳನ್ನು ಆಧರಿಸಿದೆ. ಸೊ ಇದಿಷ್ಟು ವಾಸ್ತವಿಕ ಅರ್ಥಶಾಸ್ತ್ರ ಮತ್ತು ಮಾದರಿ ಅರ್ಥಶಾಸ್ತ್ರ ಅಂತ ಹೇಳ್ತೀವಿ. ಥ್ಯಾಂಕ್ ಯು.